ಫ್ರೆಶ್ ಅಪ್ಸಿ ಇದೆ. ಡೆಡ್ ಫೈನಲ್ ಗಾಡಿ 155 ಕೊಡ್ತೀವಿ ಸರ್, ಗುಡ್ ಕಂಡೀಷನ್ ನೈನ್ ಮಾಡಲು. ಯಾರು ಗಾಡಿ ಕೊಡೋದಿಲ್ಲ, 2008 ಮಾಡಲು, ಫ್ರೆಶ್ ಅಪ್ಸಿ ಇದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ, ಅಲಾಯಬಲ್ ಇದೆ ಗಾಡಿಯಲ್ಲಿ, ಪೆಟ್ರೋಲ್ ವೆಹಿಕಲ್ ಸರ್. ಇದು 85 ಹೇಳ್ತೀವಿ, 75 ಗೆ ಡೆಡ್ ಫೈನಲ್ ಮಾಡ್ಕೊಡ್ತೀವಿ ಸರ್. ಈ ಗಾಡಿ ಡೆಡ್ ಫೈನಲ್ ಗುಡ್ ಪ್ರೈಸ್ 1-2-3 lakh 95,000 ಹೇಳ್ತೀರಿ. ಇದು ಗಾಡಿನ ಒಳ್ಳೆ ಪ್ರೈಸ್ ಕೊಡ್ತೀನಿ. ಈ ರೇಟ್ ಯಾರು ಗಾಡಿ ಕೊಡಕ್ ಆಗೋದಿಲ್ಲ ಕರ್ನಾಟಕದಲ್ಲಿ, ಯಾರು ಕೊಡಲ್ಲ. 3,55,000 ಒಂದೇ ಪ್ರೈಸ್, 55,000 ಒಂದೇ ಬೆಲೆ. 3,55,000 ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ, 4 ಚಿಲ್ಲರೆ IDV ಇದೆ ಗಾಡಿಗೆ. ಈ ನಾನ್ ಕೊಡೋ ರೇಟ್ಗೆ ಕರ್ನಾಟಕದಲ್ಲಿ ಯಾರು ಕೊಡಕ್ಕಾಗಲ್ಲ. ಆ ರೇಟ್ ಅಲ್ಲಿ ಈ ಗಾಡಿಯನ್ನು ಕೊಡ್ತೀನಿ ಸರ್. LDI 18 ಮಾಡಲು, ಸಿಂಗಲ್ ಓನರು ನೋಡಿ, ಮ್ಯಾಗ್ ವೀಲ್ 4 ಹೊಸ ಟೈರು ಕಮ್ಮಿ ಅಂದ್ರೆ, ಈ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗು ಆಫ್ಟರ್ ಮಾರ್ಕೆಟ್ ಕಮ್ಮಿ ಅಂದ್ರೆ ಅದಕ್ಕೊಂದು 60-70,000 ಖರ್ಚು ಮಾಡಿದ್ದಾರೆ. ಈ ಗಾಡಿ ವಿತ್ NOC ಸರ್, ನಿಮ್ಗೆ ಡೆಡ್ ಫೈನಲ್ ವಿತ್ NOC 5,25,000 ರೂಪಾಯಿ ಗಾಡಿ ಮಾಡ್ತೀವಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ಮುದ್ದೆ ಸರ್, ಒಂದು ನಮ್ಮ ಹಾಸನದಲ್ಲಿರುವಂತಹ ವನೇಶ್ಪುರ ತಾಲೂಕಿನಲ್ಲಿರುವಂತಹ ಗನಿಗಡ ಒಂದು ಊರಿನಲ್ಲಿ, ಅದರ ಪಕ್ಕ ಹಳ್ಳಿಯಲ್ಲಿ ಇರುವಂತಹ ಒಳಂಬಿಗೆ ಒಂದು ಊರಿನಲ್ಲಿ ನಿಮಗೆ ತುಂಬಾನೇ ರೀಸನಬಲ್ ಪ್ರೈಸ್ ಕೊಡ್ತಿದ್ದಾರೆ. ಯಾರು ಕೂಡ ನಮ್ಮ ಹಾಸನದಲ್ಲಿ ಕೂಡ ನಮ್ಮ ಕರ್ನಾಟಕದಲ್ಲಿ ಯಾರು ಕೂಡ ಆ ಪ್ರೈಸ್ ಕೊಡಲ್ಲ. ಡೀಲರ್ ಕಿಂತ ತುಂಬಾನೇ ಕಮ್ಮಿ ಪ್ರೈಸ್ ಕೊಡ್ತಿದ್ದಾರೆ. ಹಾಗೂ ನೀವು ನೋಡ್ಕೊತಿರ್ಬೋದು, ನಿಮಗೆ 360 ಡಿಗ್ರಿ ಕೂಡ ನಿಮ್ಗೆ ವಿಡಿಯೋ ಹಾಕ್ತೀನಿ. ಮತ್ತೆ ನಮ್ಮ ಇದು ಒಳಂಬಿಯಲ್ಲಿರುವಂತಹ ಭುವನೇಶ್ವರ ಕರೆಸಿ ಬಂದ್ರೆ ನಿಮ್ಗೆ A to Z ಎಲ್ಲ ಕೂಡ ತುಂಬಾನೇ ರೀಸನಬಲ್ ಪ್ರೈಸ್ ಇದೆ, ವಿತ್ ಮ್ಯಾಗಲ್ ಕೂಡ ಇದೆ, ಒಳ್ಳೆ ಗಾಡಿಗಳು ಕೂಡ ನಿಮ್ಮ ಹತ್ರ ಇವ್ರ ಹತ್ರ ಇರ್ತವೆ. ಬನ್ನಿ, ಈಗ ನಮ್ಮ ಓನರ್ ಕೂಡ ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಹೋಗ್ತೀನಿ. ಆ ಓನರ್ ನಿಮ್ಗೆ ಏನೇ ಹೇಳ್ತಾರೆ ಎಲ್ಲ ಲೊಕೇಶನ್ ಕೂಡ ಎಲ್ಲ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ, ಈಗ ವಿಡಿಯೋ ಶಾಟ್. ಸರ್, ನಮ್ದು ಒಳನಸಿ ಹಾಸನ ಡಿಸ್ಟ್ರಿಕ್ಟ್, ಒಳನಸೀಪುರ ತಾಲೂಕು, ಒಳಂಬಿಗೆ ಊರು, ಗನ್ನಿಕಡ ಅಂತ. ಈ ಚಂದ್ರಾಯಪಟ್ಟಣ ಒಳನಸೀಪುರ ರೋಡ್ ಅಲ್ಲಿ ಗನ್ನಿಕಡ ಅಂತ ಬರುತ್ತೆ, ಅಲ್ಲಿಂದ 1 ಕಿಲೋಮೀಟರ್ ಒಳಗಡೆ ಹಳ್ಳಿ ಒಳಂಬಿಗೆ ಅಂತ ನಮ್ಮ ಆಫೀಸ್ ಇರೋದು. ನಿಮ್ದು ಪ್ರೈಸ್ ಬಂದೆಲ್ಲ ಸರ್, ಕಸ್ಟಮರ್ಗೂ ಡೀಲಿಂಗ್ ರೇಟ್ ಅಲ್ಲಿ ಗಾಡಿ ಕೊಡೋಣ ಸರ್, ಖಂಡಿತ ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಕೊಡೋಣ, ಒಳ್ಳೊಳ್ಳೆ ಗಾಡಿ ಕೊಡೋಣ. ಹಾಸನ ತಾಲೂಕಲ್ಲಿ ಇದು ಫಸ್ಟ್ ಟೈಮ್ ಮಾಡ್ತಾ ಇದೀವಿ ವಿಡಿಯೋ, ನೋಡಿ ಗಾಡಿಗಳು ತೋರಿಸಿ. ಲೋನ್ ಮಾಡ್ಕೊಡ್ತೀವಿ, ನಮ್ಮ ಹತ್ರ ಆಲ್ಮೋಸ್ಟ್ 80% ಡೆಲ್ಲಿ ಗಾಡಿ ಇರುತ್ತೆ, ನಾವೆಲ್ಲ ಟ್ರಾನ್ಸ್ಫರ್ ಎಲ್ಲ ನಮ್ದೆ, ಎಲ್ಲ ಮಾಡ್ಕೊಡ್ತೀವಿ ಸರ್. ಒಳ್ಳೆ ಪ್ರೈಸ್ ಅಲ್ಲಿ ಡೀಸೆಲ್ ಪೆಟ್ರೋಲ್ ಎಲ್ಲ ಇದಾವೆ ಗಾಡಿ. ಸರ್, 2009 ಥರ್ಡ್ ಓನರು, ಫ್ರೆಶ್ ಅಪ್ಸಿ, ಇನ್ಶೂರೆನ್ಸ್ ರನ್ನಿಂಗ್ ಇದೆ ನೋಡಿ, ಅಲಾಯಬಲ್ ಇದೆ ಗಾಡಿ, ಥರ್ಡ್ ಓನರ್ ಆಗಿದೆ ಗಾಡಿ, ಗಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ ರನ್ನಿಂಗ್. ನಿಮ್ಗೆ ಇದು ಫೈನಲ್ ಪ್ರೈಸ್ ಬಂದ್ಬಿಟ್ಟು ಸರ್, ಈಗ ಗಾಡಿ 360 ನೋಡ್ಕೋತಿರ್ಬೋದು. ಗಾಡಿ ಬಂದು ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ರೆ ಗಾಡಿ ಕೂಡ, ಮ್ಯಾಗಲ್ ಕೂಡ ಹಾಕ್ಸಿದ್ರೆ ಈ ಗಾಡಿಯಲ್ಲಿ ಕೂಡ, ಮತ್ತೆ ಟೈಲ್ಸ್ ಕೂಡ ಅನ್ಕೋಬಹುದು, ಟೈಲ್ಸ್ ಕೂಡ ನಿಮ್ಗೆ ಒಂದು 80% ಏರಿದೆ ಕೂಡ. ಗಾಡಿ ಬಂದ್ರೆ ಗುಡ್ ಕಂಡೀಷನ್ ಅಲ್ಲಿ ಸರ್, ಈಗ ಗಾಡಿ ಪ್ರೈಸ್ ಬಂದು ಏನ ಹೇಳ್ತೀರಿ? ಗಾಡಿ ಬಂದು ಸರ್, ಗಾಡಿ ಪ್ರೈಸ್ 165 ಹೇಳ್ತೀವಿ, ಫ್ರೆಶ್ ಅಪ್ಸಿ ಇದೆ, ಡೆಡ್ ಫೈನಲ್ ಗಾಡಿ 155 ಕೊಡ್ತೀವಿ ಸರ್, 155 ಗುಡ್ ಕಂಡೀಷನ್ ನೈನ್ ಮಾಡಲು. ರಿಮೋಟ್ ಓಪನ್ ಮಾಡ, ನಿಮ್ಗೆ ಸೈಟ್ ಪ್ರೊಫೈಲ್ ಕರ್ನಾಟಕಕ್ಕೆ 5.5 lakh ಮಾಡ್ಕೊಡೋಣ ಸರ್, ಆಲ್ಫಾ ಬಟನ್ ಸ್ಟಾರ್ಟ್ ಗಾಡಿ. ಮತ್ತೆ ಬ್ಯಾಕ್ ಸೈಡ್ ಸಿಫ್ಟ್ ಕೋರ್ಗು ಮಾಡ್ಕೊಂಡು ನಿಮ್ಗೆ ಸಬ್ಬೂಫರ್ ಕೂಡ ಇದೆ ಗಾಡಿಯಲ್ಲಿ ಕೂಡ ಅಂದ್ರೆ, ಮತ್ತೆ ನಿಮ್ಗೆ ಟೈರ್ ಕೂಡ ಸೈಡ್ ಪರ್ಫೆಕ್ಟ್ ತೋರಿಸ್ತೀನಿ. ಗಾಡಿ ಟೈರ್ ಕೂಡ ಅನ್ಬೋದು ಕೂಡ, ಮತ್ತೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು. ಓಕೆ ಸರ್, ಈಗ ಈ ಗಾಡಿ ಪ್ರೈಸ್ ಹೇಳಿ ಸರ್. 2010 ಸೆಕೆಂಡ್ ಓನರ್, ಓಕೆ. ಇದು ವಿತ್ NOC ಆದ್ರೆ ಇದು 1,10,000 ಕೊಡ್ತೀವಿ, ವಿತ್ ಟ್ರಾನ್ಸ್ಫರ್ ಆದ್ರೆ 135 ಮಾಡ್ಕೊಡ್ತೀವಿ ಸರ್. ಇನ್ನು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ.
ಗಾಡಿ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು ಲೋಬಜ್ಗಳು ಯಾರು ನೋಡ್ತಿದ್ರೆ ಈ ಗಾಡಿ ಕೂಡ ಬಂದು ನೋಡ್ತಾ ಇರ್ಬೋದು. ಗಾಡಿ ಮತ್ತೆ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಸರ್, ಈಗ ಗಾಡಿದು ಇದು ಹೇಳಿ ಸರ್, ಈಗ ಬೇಕಾದ್ರೆ ಸರ್ ಈ ರೇಟ್ಗೆ ಯಾರು ಗಾಡಿ ಕೊಡೋದಿಲ್ಲ. 2008 ಮಾಡಲು, ಫ್ರೆಶ್ಅಪ್ಸ್ ಇದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ, ಅಲಾಯಬಲ್ ಇದೆ ಗಾಡಿಯಲ್ಲಿ, ಪೆಟ್ರೋಲ್ ವೆಹಿಕಲ್ಲು ಸರ್. ಇದು 85 ಹೇಳ್ತೀವಿ, 75 ಡೆಟ್ ಫೈನಲ್ ಮಾಡ್ಕೊಡ್ತೀವಿ ಸರ್. ಈ ಗಾಡಿ ಡೆಟ್ ಫೈನಲ್, ಗುಡ್ ಪ್ರೈಸ್ ಗಾಡಿ ಇದು. ಸರ್ ಈಗ ಇನ್ನೊಂದು ನಮ್ಮ ಎಕ್ಸಿಬಿಟ್ ನೋಡ್ತಾ ಇರ್ಬೋದು, ನಿಮ್ಗೆ ಫ್ರಂಟ್ ಲುಕ್ ಕೂಡ ತೋರಿಸ್ತಾ ಇದ್ದೀನಿ, ಸೈಡ್ ಪ್ರೊಫೈಲ್ ನೋಡ್ಕೊತಾರೆ. ಗಾಡಿ ಮತ್ತೆ ತುಂಬಾ ಚೆನ್ನಾಗಿರ್ತದೆ, ನಾಲ್ಕು ಕೂಡ ಪೇರೆನ್ಸ್ ಎಲ್ಲ ಹಾಕಿದ್ದಾರೆ. ಓಕೆ ಸರ್, ಈಗ ಈ ಗಾಡಿ ಬಂದು ನಿಮ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಸರ್ ಕಸ್ಟಮರ್ಗಳಿಗೆ. ಸರ್ ಎಕ್ಸಿವಿ 500 W6 ಬಜಾರಲ್ಲಿ ಡಿಮ್ಯಾಂಡ್ ಗಾಡಿ ಇದು, ಒರಿಜಿನಲ್ ಗಾಡಿ, ನಾನ್ ಆಕ್ಸಿಡೆಂಟಲ್ ಗಾಡಿ. ಈ ಗಾಡಿಯಲ್ಲಿ ಸಣ್ಣ ಪುಟ್ಟ ಸಸ್ಪೆನ್ಷನ್ ಕೆಲಸ ಇದೆ, ಗಾಡಿ ಗುಡ್ ಕಂಡೀಷನ್ ಇದೆ, ಇಂಟೀರಿಯರ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದ್ದಂಗೆ ಇದೆ. ಈ ಗಾಡಿ ಬಂದ್ಬಿಟ್ಟು 1,2,3,95,000 ಹೇಳ್ತೀರಿ. ಇದು ಗಾಡಿನ ಒಳ್ಳೆ ಪ್ರೈಸ್ ಕೊಡ್ತೀನಿ, ಈ ರೇಟ್ ಯಾರು ಗಾಡಿ ಕೊಡಕ್ ಆಗದೇ ಇಲ್ಲ ಕರ್ನಾಟಕದಲ್ಲಿ, ಯಾರು ಕೊಡಲ್ಲ. 3,55,000 ಒಂದೇ ಪ್ರೈಸ್, 55,000 ಒಂದೇ ಬೆಲೆ. 3,55,000 ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ, 4 ಚಿಲ್ಲರೆ ಐಡಿವಿ ಇದೆ ಗಾಡಿಗೆ. ಓಕೆ, ಮತ್ತೆ ಇನ್ನೊಂದು ನಮ್ಮ ಮುಂದೆ ಇದೊಂದು ಐಟನ್ ಇದೆ ನೋಡ್ಕೋಬಹುದು, ನಿಮಗೆ ಮ್ಯಾಗುಲ್ ಕೂಡ ಇದೆ ಈ ಗಾಡಿ ಕೂಡ ಬಂದು. ಮತ್ತೆ ನಿಮಗೆ ಫ್ರಂಟ್ ಲುಕ್ ಕೂಡ ತೋರಿಸ್ತಾ ಇದೀನಿ, ಮತ್ತೆ ನಿಮಗೆ ಸೈಡ್ ಪ್ರೊಫೈಲ್ ನೋಡ್ಕೋತಿರ್ಬೋದು. ಮತ್ತೆ ಡ್ರೆಸ್ ಕೂಡ ನೋಡ್ಬೋದು, ಡ್ರೆಸ್ ಕೂಡ 4 ಕಿಲೋ ಪ್ರೆಸ್ಟಿಂಗ್ ಇದೆ ಈ ಗಾಡಿ ಕೂಡ. ಒಳಗಡೆ ಇಂಟೀರಿಯರ್ ಕೂಡ ನೋಡ್ಕೋತಿರ್ಬೋದು, ಡ್ರೆಸ್ ಕೂಡ ಒಂದು ಸಿಸ್ಟಮ್ ಕೂಡ ಇದೆ, ಮತ್ತೆ ಸೀಟ್ ಕೋಲ್ ಕೂಡ ತುಂಬ ಚೆನ್ನಾಗಿದೆ, ಬ್ಯಾಕ್ ಸೈಡ್ ಕೂಡ ವಿತ್ 4 ಕೂಡ ಪವರ್ ಇಂಡಿಯಾ ಬರುತ್ತೆ. ಮತ್ತೆ ನಿಮಗೆ ಸೈಡ್ ಪ್ರೊಫೈಲ್ ನೋಡ್ಕೋತಿರ ನೋಡ್ಕೋಬಹುದು, ಮತ್ತೆ ಬ್ಯಾಕ್ ಸೈಡ್ ಪರ್ಫೆಕ್ಟ್ ನೋಡ್ಕೋಬಹುದು. ಅಲ್ಲಿ ಕೂಡ ಗಾಡಿ ಮಾತ್ರ ಟೆನ್ಸ್ ಇಲ್ಲ, ಗಾಡಿ ಮತ್ತೆ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು. ನಿಮಗೆ ಫ್ರಂಟ್ ಲುಕ್ ಕೂಡ ತೋರಿಸ್ತೀನಿ. ಓಕೆ, ಈ ಗಾಡಿ ಬಂದು ಸರ್, ಈಗ ಡೀಟೇಲ್ಸ್ ಹೇಳಿ ಸರ್ ಗಾಡಿ ಬಂದು. ಸರ್ 2009 ಓಕೆ, ಸೆಕೆಂಡ್ ಓನರ್, ಗಾಡಿಯಲ್ಲಿ ಅಲಾಯ್ವಿಲ್ ಇದೆ. ಓಕೆ, ಇದು ಬಂದ್ಬಿಟ್ಟು ಡೆಲ್ಲಿ ಗಾಡಿ, ನಿಮ್ಗೆ ರಿಜಿಸ್ಟ್ರೇಷನ್ ಬೇಕು ಅಂದ್ರೆ ನಾವೇ ಮಾಡ್ಕೊಡ್ತೀವಿ, ವಿತ್ ರಿಜಿಸ್ಟ್ರೇಷನ್ ಕರ್ನಾಟಕಕ್ಕೆ ಮಾಡ್ಕೊಟ್ರೆ ಡೆಟ್ ಫೈನಲ್ ಇದು. ಒಳ್ಳೆ ಪ್ರೈಸ್ ಅಲ್ಲಿ, ಗುಡ್ ಕಂಡೀಷನ್ ಅಲ್ಲಿ ಗಾಡಿ ಇದೆ, ಒಳ್ಳೆ ರೇಟ್ ಅಲ್ಲಿ ಗಾಡಿ ಕೊಡ್ತೀವಿ ಸರ್. ಇದು 1,55,000 ರೂಪಾಯಿಗೆ ವಿತ್ ಕೆ ಮಾಡಿಸ್ಕೊಡ್ತೀವಿ, ಒಳ್ಳೆ ಪ್ರೈಸ್ ಗಾಡಿ ನೋಡಿ ಸರ್. ಇದು ಐ10 ಮ್ಯಾಗ್ನಾ ಫೈನಲ್ ವಿತ್ ರಿಜಿಸ್ಟ್ರೇಷನ್ ಅವರ ಹೆಸರಿಗೆ ಟ್ರಾನ್ಸ್ಫರ್ ಸಮೇತ ಮಾಡ್ಕೊಡ್ತೀವಿ ಸರ್. ಇದು 9 ಮಾಡಲು. ಓಕೆ, ನಮ್ಮ ಮುಂದೆ ಒಂದು ಎಕ್ಸ್ಪ್ರೆಸ್ ಇದೆ ನೋಡ್ಕೋತಾ ಇರ್ಬೋದು, ಈ ಎಕ್ಸ್ಪ್ರೆಸ್ ಕೂಡ ತೋರಿಸ್ತಾ ಇದೀನಿ, ವಿತ್ ನಿಮಗೆ ಫ್ರಂಟ್ ಕೂಡ ತೋರಿಸ್ತೀನಿ. ಇದು ಟ್ರಾನ್ಸ್ ಟೈರ್ಸ್ ಕೂಡ ನಿಮಗೆ ಫ್ರೆಶ್ ಆಗಿದೆ, ಒಳಗಡೆ ಇಂಟೀರಿಯರ್ ಕೂಡ ತೋರಿಸ್ತೀನಿ, ಇಂಟೀರಿಯರ್ ಕೂಡ ನೋಡ್ಕೋತಾ ಇರ್ಬೋದು. ಮತ್ತೆ ಹಿಂಗೆ ಫ್ರಂಟ್ ಲುಕ್ ಕೂಡ ತೋರಿಸ್ತೀನಿ, ಸೈಡ್ ಪ್ರೊಫೈಲ್ ನೋಡ್ಕೋತಿರ್ಬೇಕು, ನೋಡ್ಕೋತಾ ಇರ್ಬೋದು. ಇದು ಎಕ್ಸ್ಪ್ರೆಸ್ ಅಲ್ಲಿ ಹೈಬ್ರಿಡ್, ಇದು ಸ್ಮಾರ್ಟ್ ಹೈಬ್ರಿಡ್ ಅಂತ ಈಗ ಬಂದು ನಿಮ್ಗೆ ಬಟನ್ ಸ್ಟಾರ್ಟ್ ಗಾಡಿ, ಫುಲ್ ಟಾಪ್ ಹ್ಯಾಂಡ್. ಸರ್ ಈಗ ಗಾಡಿ ಬಂದು ಸರ್, ಇದು 2018 ಆಲ್ಫಾ ಬಟನ್ ಸ್ಟಾರ್ಟ್, ಫುಲ್ ಟಾಪ್ ಹ್ಯಾಂಡ್ ಗಾಡಿ ಇದು. ಕರ್ನಾಟಕ ರೇಟ್ ಇವತ್ತು 9 ಲಕ್ಷ ಇದೆ ಸರ್. ಈ ಗಾಡಿ ನಿಮ್ಗೆ ವಿತ್ ಎನ್ಒಸಿ 5,75,000 ರೂಪಾಯಿಗೆ ಚಾನ್ಸ್ ಸೆಟಲ್ ಗಾಡಿ ಕೊಡ್ತೀವಿ ಸರ್. ಗುಡ್ ಕಂಡೀಷನ್, ನಾನ್ ಆಕ್ಸಿಡೆಂಟಲ್ ಗಾಡಿ. 5,75,000 ವಿತ್ ಎನ್ಒಸಿ, ವಿತ್ ಎನ್ಒಸಿ. ಟ್ರಾನ್ಸ್ಫರ್ ಬೇಕಾದ್ರೆ ಆ ಟ್ರಾನ್ಸ್ಫರ್ ಅಮೌಂಟ್ ಅವ್ರು ಕಟ್ಕೊಬಹುದು, ಮಾಡ್ಕೊಬೋದಿಲ್ಲ, ನಾವೇ ಮುಂದೆ ನಿಂತು ಮಾಡಿಸ್ಕೊಡ್ತೀವಿ. ಬರೀ ಟ್ಯಾಕ್ಸ್ ಅಮೌಂಟ್ ಮಾತ್ರ ಕಟ್ಕೊಬೇಕಷ್ಟೇ ಅವರು. 18 ಮಾಡಲು ಗಾಡಿ ಟಾಪ್ ಹ್ಯಾಂಡ್. ಮತ್ತೆ ಇನ್ನೊಂದು ನಿಮಗೆ ಸ್ಯಾಂಟರ್ ನೋಡ್ಕೋತಾ ಇರ್ಬೋದು, ಮುಂದೆ ಸ್ಯಾಂಟರ್ ಕೂಡ ತೋರಿಸ್ತಾ ಇದೀನಿ, ವಿತ್ ನಿಮಗೆ ಫ್ರಂಟ್ ಲುಕ್ ಕೂಡ ನೋಡ್ಕೋಬಹುದು. ನಿಮಗೆ ಸೈಡ್ ಪ್ರೊಫೈಲ್ ಎಲ್ಲ ನೋಡ್ಕೋತಾ ಇರ್ಬೋದು, ವಿತ್ ಟೈಲ್ಸ್ ಕೂಡ ನೋಡ್ಬೋದು, ಟೈಲ್ಸ್ ಕೂಡ ಒಳಗಡೆ ಸಿಕ್ಸ್ ಡೋರ್ ಕೂಡ ಹಾಕಿದ್ದಾರೆ. ಮತ್ತೆ ಮತ್ತೆ ಸೈಡ್ ಪ್ರೊಫೈಲ್ ನೋಡ್ಕೋತಾ ಇರ್ಬೋದು, ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೋತಾ ಇರ್ಬೋದು. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಈ ಗಾಡಿ ಕೂಡ ಬಂದು ಕರೆಕ್ಟ್ ನಿಮ್ಗೆ ಲೋಬೋ ಗಾಡಿ ಬೇಕು, ಸ್ಯಾಂಟರ್ ಇದು ಕೂಡ ಸ್ಯಾಂಟರ್ ಕೂಡ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು. ಓಕೆ ಸರ್, ಈಗ ಈ ಗಾಡಿ ಮಾಡಲು ಮತ್ತೆ ಡೇಟೇಸ್ ಎಲ್ಲ ಹೇಳಿ ಸರ್. 2009 ಓಕೆ, ಸೆಕೆಂಡ್ ಓನರ್, ಆಲ್ರೆಡಿ ಕೆ ಆಗಿದೆ, ಕೆ 13 ಪಾಸಿಂಗ್ ಆಗಿದೆ ಗಾಡಿ, ಎ ಸಿ ಪವರ್ ಸ್ಟೀರಿಂಗ್ ಇದೆ, ಗಾಡಿ ಗುಡ್ ಕಂಡೀಷನ್ ಇದೆ. ಓಕೆ,
ವಿತ್ ಟ್ರಾನ್ಸ್ಫರ್ ಸರ್ ಇದು 135,000 ಕೊಡ್ತೀವಿ ಸರ್, ಒಂದೇ ಬೆಲೆ ವಿತ್ ಟ್ರಾನ್ಸ್ಫರ್, ಫೈನಲ್ ಟು ಫೈನಲ್ ವಿತ್ ಟ್ರಾನ್ಸ್ಫರ್ ಕೆ. ಓಕೆ ಸರ್, ಓಕೆ. ನಮ್ಮ ನಿಮಗೆ ಹೈ ಟೆಂತ್ ಕೂಡ ತೋರಿಸ್ತೀನಿ, ಹೇಳೋದು ನೋಡ್ಕೋತಾ ಇರ್ಬೋದು. ಅದರಿಂದ ಸ್ಟಾರ್ಟ್ ಪರ್ಸನಲ್ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಡೈಟ್ ಕೂಡ ಒಂದು ಸ್ವಲ್ಪ ಡೈಟ್ ಕೂಡ ನೀವು ನಾಲ್ಕು ಕೂಡ ಸೆಟ್ ಆಗ್ತೀರಿ ಈಗ ನೀವು ಕೂಡ ಒಳಗಡೆ ಇಂಟೀರಿಯರ್ಸ್ ಕೂಡ ತೋರಿಸ್ತೀನಿ. ಇಂಟೀರಿಯರ್ಸ್ ಕೂಡ ಮತ್ತೆ ಸಿಕ್ಸ್ ಕ್ಲೋಸ್ ಕೊಡ್ತೀನಿ. ಬ್ಯಾಕ್ ಸೈಡ್ ಸೀಟ್ ಕೂಡ ಕೂಡ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೀಟ್ ಕೂಡ ಇಟ್ಟಿದ್ದಾರೆ. ಮತ್ತೆ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಈ ಗಾಡಿಗೆ ಕೂಡ. ಓಕೆ ಸರ್, ಈಗ ಗಾಡಿದು ಯಾವ ಪ್ರೈಸ್, ಯಾವ ಮಾಡೋದು, ಏನು ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು 2010 ಮ್ಯಾಗ್ನಾ. ಓಕೆ ಸರ್, ವಿತ್ ಎನ್ಒಸಿ ಆದ್ರೆ ಈ ಗಾಡಿ 125,000 10 ಮಾಡಲ್ ಮ್ಯಾಗ್ನ ಗುಡ್ ಕಂಡೀಷನ್ ಗಾಡಿ. ನಾಲ್ಕು ಹೊಸ ಟೈರ್ ಇದೆ, ಪೈಂಟ್ ಬಾಡಿ ಲೈನ್ ಸಣ್ಣ ಪುಟ್ಟ ಪೈಂಟ್ ಹೆಚ್ಚಪ್ಪ ಇದೆ ಮಾಡ್ಕೊಬೇಕು. ವಿತ್ ಟ್ರಾನ್ಸ್ಫರ್ ಆದ್ರೆ ಸರ್ ಇದು 160,000 ಡೆಡ್ ಫೈನಲ್ ಕೊಡ್ತೀವಿ ಸರ್. ಇದು ವಿತ್ ಟ್ರಾನ್ಸ್ಫರ್ 160,000 ರೂಪಾಯಿಗೆ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್. ಗುಡ್ ಕಂಡೀಷನ್, ರನ್ನಿಂಗ್ ತುಂಬಾ ಕಂಡೀಷನ್ ಚೆನ್ನಾಗಿದೆ ಗಾಡಿ. ಸಣ್ಣ ಪುಟ್ಟ ಪೈಂಟ್ ಹೆಚ್ಚಪ್ಪ ಇದೆ ಮಾಡಿಸ್ಕೊಬೇಕು. ಓಕೆ, ನಮ್ಮ ಹುಡುಗರಿಗೆ ಅಚ್ಚುಮಚ್ಚು ಗಾಡಿ ಲ್ಯಾನ್ಸರ್ ತುಂಬಾ ಜನ ಕೇಳ್ತಾ ಇರ್ತಾರೆ, ನೋಡ್ಕೋತಿರ್ಬೋದು. ನಿಮಗೆ ಫ್ರೆಂಡ್ ಲುಕ್ ಕೂಡ ನೋಡ್ಕೋತಿರ್ಬೋದು. ಓಕೆ, ನಿಮಗೆ ಟೈರ್ಸ್ ಕೂಡ ನೋಡ್ಕೋಬಹುದು. ಟೈರ್ಸ್ ಕೂಡ ನಿಮಗೆ ನಾಲ್ಕು ಕೂಡ ಫ್ರೆಶ್ ಆಗಿದೆ ಈ ಗಾಡಿ ಕೂಡ. ಮತ್ತೆ ನಿಮಗೆ ಇಂಟೀರಿಯರ್ ಕೂಡ ನೋಡ್ಕೋತಿರ್ಬೋದು. ಮತ್ತೆ ಸೀಟ್ ಕವರ್ ಕೂಡ ನೋಡ್ಕೋತಿರ್ಬೋದು. ಮತ್ತೆ ಬ್ಯಾಕ್ ಸೈಡ್ ಸೀಟ್ ಕವರ್ ಕೂಡ ನೋಡ್ಕೋತಿರ್ಬೋದು ಅನ್ಕೊಂತಲ್ಲ. ಮತ್ತೆ ನಿಮಗೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬರ್ಬೋದು. ಮತ್ತೆ ನಾಲ್ಕು ಕೂಡ ಫೋರ್ ಹಂಡ್ರೆಡ್ ಬರುತ್ತೆ ಈ ಗಾಡಿ ಕೂಡ. ಓಕೆನಾ, ಪ್ರೊಫೈಲ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು. ಗಾಡಿ ಸ್ಕ್ರಾಚಸ್ ಎಲ್ಲ ಹಿಡಿಸಿಲ್ಲ, ಒರಿಜಿನಲ್ ಕಂಡಿಗೆ ಎಲ್ಲ ಇದೆ ಈ ಗಾಡಿ ಕೂಡ ಬಂದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು. ಓಕೆ ಸರ್, ಈಗ ಈ ಗಾಡಿದು ಡೀಟೇಲ್ಸ್ ಹೇಳಿ ಸರ್ ಈ ಗಾಡಿ ಬಂದು. ಸರ್ ಲ್ಯಾನ್ಸರ್ 2003. ಓಕೆ, ಇದುವರೆಗೂ ಗಾಡಿ ಒಂದು ಬೆಸ್ಟ್ ಶಾಪ್ ಆಗಿಲ್ಲ, ಗುಡ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ಇದು ಬಂದ್ಬಿಟ್ಟು 145,000 ಮಾಡ್ಕೊಡೋಣ ಸರ್. 145,000 ಗಾಡಿ ಕೊಡ್ತೀವಿ. 145,000 ನೋಡಿ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಶೋರೂಮ್ ಕಂಡೀಷನ್ ಇದೆ ಈ ಗಾಡಿ ಕೂಡ ಬಂದು. ಶೋರೂಮ್ ಕಂಡೀಷನ್ ಗಾಡಿ ಇದೆ. ಓಕೆ ಓಕೆ ಸರ್, ಈಗ ಇನ್ನೊಂದು ನಮ್ಮೊಂದು ಇನ್ನೊಂದು ಓಮಿನಿ ನೋಡ್ಕೋತಿರ್ಬೋದು. ನಿಮಗೆ ಓಮಿನಿ, ನಿಮಗೆ ಯಾರು ಓಮಿನಿ ತುಂಬಾ ಜನ ಕೇಳ್ತಿರ್ತೀರ, ಲೋ ಬಜೆಟ್ ಓಮಿನಿ ಯಾರು ಕೇಳಿದ್ರೆ ನೋಡ್ಕೋಬಹುದು. ನಿಮ್ಗೆ ಫ್ರೆಂಡ್ ಲುಕ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಟೈರ್ಸ್ ಕೂಡ ನೋಡ್ಕೋಬಹುದು, ಟೈರ್ಸ್ ಕೂಡ ನಿಮಗೆ ನಾಲ್ಕು ಕೂಡ ಫ್ರೆಶ್ ಆಗಿ ಹಾಕ್ತಿದ್ದಾರೆ. ನಿಮಗೆ ಸೀಟ್ ಕವರ್ ಕೂಡ ಹಾಕ್ತಿದ್ದಾರೆ ಈ ಗಾಡಿ ಕೂಡ. ಈ ಗಾಡಿ ಓಡಿರೋ ಬಂದು ನಿಮ್ಗೆ 29,000 ಓಡಿದೆ, ಕೇವಲ ಬರೀ 29,000 ಓಡಿರೋ ಗಾಡಿ ಬಂದು. ಮತ್ತೆ ನಿಮಗೆ ಬ್ಯಾಕ್ ಸೈಡ್ ಸೀಟ್ ಕವರ್ ಕೂಡ ನೋಡ್ತಾ ಇರ್ಬೋದು. ಇನ್ನೊಂದಲ್ಲ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದ್ದಾರೆ, ಎಲ್ಲರೂ ಓಮಿನಿ ತೋರಿಸ್ಕೊಂತ ಹೋಗ್ತಿದ್ ನೋಡ್ಕೋಬಹುದು. ಮತ್ತೆ ನಿಮಗೆ ಬ್ಯಾಕ್ ಸೈಡ್ ಪ್ರೆಸ್ಸಲ್ ಕೂಡ ನೋಡ್ಕೋತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಈ ಗಾಡಿ ಕೂಡ ಬಂದು. ಓಮಿನಿಗೆ ನೋಡಿ ಕೆಲವರಿಗೆ ಅನ್ಕೋಬಹುದು, ಫ್ಯಾಮಿಲಿ ಯೂಸ್ಗೆ ಬೇಕಾಗುತ್ತೆ ಓಮಿನಿ ಕೂಡ ಬಂದಿದ್ದು. ಓಕೆ ಸರ್, ಈಗ ಗಾಡಿ ಬಂದು ಡೀಟೇಲ್ಸ್ ಹೇಳಿ ಸರ್ ಗಾಡಿ ಬನ್ನಿ ಓಮಿನಿ. ಸರ್ 1998 ಗಾಡಿ ಇದು. ಓಕೆ, ಈ ಗಾಡಿಗೆ ಕಸ್ಟಮರ್ 100,000 ಖರ್ಚೆ ಮಾಡಿದ್ದಾರೆ. ಪೈಂಟ್, ನಾಲ್ಕು ಹೊಸ ಟೈರು, ಸೀಟ್ ಕವರ್, ಗಾಡಿ MP5 ಇಂಜಿನ್ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಓನರ್ ಗಾಡಿ ಇದು. FC ಬಂದ್ಬಿಟ್ಟು 26 ವರ್ಗೂ ಇದೆ. ಈ ಗಾಡಿ 125,000 ರೂಪಾಯಿಗೆ ಡೆಡ್ ಫೈನಲ್ ಆಗುತ್ತೆ ಸರ್. ಗಾಡಿ ಡೆಡ್ ಫೈನಲ್ ಆಗುತ್ತೆ ಗಾಡಿ. ಮತ್ತೆ ಇನ್ನೊಂದು ಮುಂದೊಂದು ಎರ್ಟಿಗೆ ನೋಡ್ತಿರ್ಬೋದು. ಎರ್ಟಿಗೆ ನಿಮ್ ಫ್ಯಾಮಿಲಿಗೆ ತುಂಬಾನೇ ಯೂಸ್ ಆಗಂತ ಎರ್ಟಿಗೆ ಕೂಡ ಬಂದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿ ಕೂಡ ಬಂದು. ನಿಮ್ಗೆ ಟೈರ್ ಕೂಡ ನೋಡ್ಬೋದು, ಟೈರ್ ಕೂಡ ನಿಮ್ಗೆ ನಾಲ್ಕು ಕೂಡ ಫ್ರೆಶ್ ಆಗಿದೆ. ಮತ್ತೆ ನಿಮ್ಗೆ ಸೀಟ್ ಕವರ್ ಕೂಡ ನೋಡ್ಕೋತಾ ಇರ್ಬೋದು. ಸೀಟ್ ಕವರ್ ಕೂಡ ಅಂತಂದ್ರೆ ಸರ್ ಎಷ್ಟು ಗಾಡಿ ಬಂದಿದೆ? ಇದು 108,000 ಗಾಡಿ ಹೊಡೆಯುತ್ತೆ. ಓಕೆ, ಸೈಡ್ ಪ್ರೊಫೈಲ್ ನೋಡ್ಕೋತಾ ಇರ್ಬೋದು. ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ತಾ ಇರ್ಬೋದು. ವಿತ್ ABS ಕೂಡ ಇದೆ ಗಾಡಿ ಕೂಡ. ಇದು ZA. ಓಕೆನಾ, ಗಾಡಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಇಟ್ಟಿದ್ರೆ. ಸರ್, ಈಗ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಗಾಡಿ ಬಂದು. ಸರ್ ಇದು ಡೀಸೆಲ್ ವೆಹಿಕಲ್, ತುಂಬಾ ಬೇಕೆ ಇರೋ ಗಾಡಿ. ಯಾಕಂದ್ರೆ ಮಾರುತಿಯಲ್ಲಿ ಡೀಸೆಲ್ ವೆಹಿಕಲ್ 8-ಸೀಟರ್ ಗಾಡಿ ಇದು ಒಂದೇ ಇರೋದು. 20 ಕಿಲೋಮೀಟರ್ ಮೈಲೇಜು, 15 ಮಾಡಲ್ ZA. ಇದು ಆಲ್ರೆಡಿ ಕೆ ನಂಬರ್ ಆಗಿದೆ, ಇದು K52 ರಿಜಿಸ್ಟ್ರೇಷನ್ ಆಗಿದೆ. ನಂಬರ್ ವೇಟ್ ಮಾಡ್ತಾ ಇದೀವಿ. ಈ ಗಾಡಿ 6,95,000 ರೂಪಾಯಿಗೆ ರೇಟ್ ಹೇಳ್ತೀವಿ. ಮುಂದೆ ಬನ್ನಿ, ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 15 ಮಾಡಲ್ ಗುಡ್ ಕಂಡೀಷನ್ ಗಾಡಿ ಸರ್. ಓಕೆ ಸರ್, ಆಯ್ತು. ಮತ್ತೆ ಇನ್ನೊಂದು ವೈಟ್ ಕಲರ್ ಬಂದ್ಗೆ, ವೈಟ್ ಕಲರ್ ಎರ್ಟಿಗೆ ನೋಡ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ಮತ್ತೆ ನಮ್ಮ ಇನ್ನೊಂದು ಎರ್ಟಿಗೆ ಇದೆ. ನಿಮ್ಗೆ ಫ್ರಂಟ್ ಲುಕ್ ಕೂಡ ತೋರಿಸ್ತಾ ಇದ್ದೀನಿ. ನಿಮ್ಗೆ ಸೈಡ್ ಪ್ರೊಫೈಲ್ ನೋಡ್ಕೊಂಡು ನೋಡ್ಕೋಬಹುದು. ಎಲ್ಲಿ ಕೂಡ ಸ್ಕ್ರಾಚಸ್ ಅಲ್ಲಿ ಇಳಿಸಿ ಮಾಡಿದ್ರೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬಹುದು. ಒಳಗಡೆ ಇಂಟೀರಿಯರ್ಸ್ ಕೂಡ ನೋಡ್ತಾ ಇರ್ಬೋದು. ಇಂಟೀರಿಯರ್ಸ್ ಕೂಡ ನೋಡ್ತಿದ್ರಲ್ಲ. ಮತ್ತೆ ನಿಮ್ಗೆ ಬ್ಯಾಕ್ ಸೈಡ್ ತೋರಿಸ್ತೀನಿ, ಎಲ್ಲಿ ಕೂಡ ಡ್ಯಾಮೇಜ್ ಆಗಿಲ್ಲ. ಮತ್ತೆ ಇಂಟೀರಿಯರ್ಸ್ ಕೂಡ ತುಂಬಾ ಚೆನ್ನಾಗಿದ್ದೀರಾ. ಮತ್ತೆ ನಿಮ್ಗೆ ಸೈಡ್ ಪ್ರೊಫೈಲ್ ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಂಡು ಇದು ಕೂಡ ನಿಮ್ಗೆ ABS ಇದೆ ಈ ಗಾಡಿ ಕೂಡ. ವಿತ್ ಇದು ಕೂಡ ZA ಇದು ಈ ಗಾಡಿ ಕೂಡ ಬಂದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದ್ದೀರಾ, ಎಲ್ಲಿ ಕೂಡ ಸ್ಕ್ರಾಚಸ್ ಇಳಿಸಿ ಮಾಡಿದ್ರೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಸರ್, ಇದು ಸೇಮ್ ಅದೇನ್ ಹೇಳಿದೆ, ಇದು K52 ಆಗಿದೆ. ಈ ಗಾಡಿಗೂ ನಂಬರ್ ವೇಟ್ ಮಾಡ್ತಾ ಇದೀವಿ. ಸೇಮ್ ಅದೇನ್ ಪ್ರೈಸ್ ಹೇಳ್ತಾ ಇದೀವಿ ಅದು ಸೇಮ್ ಇದೆ ಪ್ರೈಸ್. ಗಾಡಿ 6,95,000, ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್, ZA.
ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೇವೆ ಸರ್. ಹೌದು ಖಂಡಿತ. ಗಾಡಿ ಬಂದು ಯಾವ ಮಾಡಲ್ ಏನ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಓಕೆ ಗಾಡಿ ಡೀಸೆಲ್ ಜಿ ಫೋರ್ ರೂಫ್ ಎಸಿ ಸಮೇತ ಬರುತ್ತೆ ಗಾಡಿಯಲ್ಲಿ. ಇದನ್ನ 435,000 ರೂಪಾಯಿಗೆ ಗಾಡಿ ಮಾಡ್ಕೊಡ್ತೀವಿ ಸರ್. ಮುಂದೆ ಬಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ರೇಟ್ ಆಗುತ್ತೆ ಗಾಡಿ ಡೀಸೆಲ್ ವೆಹಿಕಲ್. ಇದು ಗಾಡಿ ನಮ್ಮ ಮುಂದೆ ಇದೊಂದು ಬ್ರೀಜಾ ಇದೆ ನೋಡ್ಕೋತಾರೆ. ಬ್ರೀಜಾ ಯಾರಾದ್ರೂ ಕೇಳ್ತಿದ್ರೆ ವೈಟ್ ಸಿಟಿ ಬ್ರೀಜಾ ನೋಡ್ಕೋತಿರ್ಬೋದು. ನಿಮ್ಗೆ ಫ್ರಂಟ್ ಲುಕ್ ಕೂಡ ತೋರಿಸಿ ವಿತ್ ಮ್ಯಾಗಲ್ ಕೂಡ ಇದೆ ನೋಡ್ಕೋಬಹುದು. ಮ್ಯಾಗಲ್ ಕೂಡ ಹಾಕಿದ್ರೆ ಟೈರ್ಸ್ ಕೂಡ ನೋಡ್ಕೋಬಹುದು. ಟೈರ್ಸ್ ಕೂಡ ನಿಮಗೆ ಕೂಡ ಫ್ರೆಶ್ ಹಾಕ್ತಿದ್ದಾರೆ. ಮ್ಯಾಗಲ್ ಕೂಡ ಇದೆ ನೋಡ್ಕೊತಿರ್ಬೋದು. ಮ್ಯಾಗಲ್ ಕೂಡ ಹಾಕಿದ್ರೆ ಓಕೆನಾ ಸರ್. ಈಗ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಗಾಡಿ ಬಂದು ಬ್ರೀಜಾ ಸರ್. ಇದು ಬ್ರೀಜಾ ಸಿಂಗಲ್ ಓನರ್. ಇದು ವಿತ್ ಎನ್ಒಸಿ ತೆಗೆದುಕೊಡ್ತೀವಿ. ಈ ನಾನು ಕೊಡೋ ರೇಟ್ಗೆ ಕರ್ನಾಟಕದಲ್ಲಿ ಯಾರು ಕೊಡೋಕ್ಕಾಗಲ್ಲ. ಆ ರೇಟಲ್ಲಿ ಈ ಗಾಡಿನ ಕೊಡ್ತೀನಿ ಸರ್. ಎಲ್ ಡಿ 18 ಮಾಡಲು ಸಿಂಗಲ್ ಓನರು ನೋಡಿ. ಮ್ಯಾಗ್ವೆಲ್ 4 ಹೊಸ ಟೈರು ಕಮ್ಮಿ ಅಂದ್ರೆ ಈ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗು ಆಫ್ಟರ್ ಮಾರ್ಕೆಟ್ ಕಮ್ಮಿ ಅಂದ್ರೆ ಅದಕ್ಕೆ ಒಂದು 60-70,000 ಖರ್ಚು ಮಾಡಿದ್ದಾರೆ. ಈ ಗಾಡಿ ವಿತ್ ಎನ್ಒಸಿ ಸರ್. ನಿಮ್ಗೆ ಡೆಟ್ ಫೈನಲ್ ವಿತ್ ಎನ್ಒಸಿ 5,25,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ಸರ್. 25,000. ಇದುವರೆಗೂ ಬ್ರೀಜಾ ಯಾರು ಮಾರಿರಲ್ಲ ಈ ರೇಟ್ಗೆ. ಸಿಂಗಲ್ ಓನರು ಒರಿಜಿನಲ್ ಗಾಡಿ 5,25,000 ವಿತ್ ಎನ್ಒಸಿ. ಅವರು ಟ್ಯಾಕ್ಸ್ ಒಂದು ಕಟ್ಕೊಂಡ್ರೆ ಅದು ಕೂಡ ಟ್ಯಾಕ್ಸ್ ಅಮೌಂಟ್ ಮಾತ್ರ ಅವ್ರು ಕೊಡ್ಲಿ, ಮಿಕ್ಕಿದೇನೇ ಇದ್ರು ನಾನೇ ಮಾಡ್ಕೊಡ್ತೀನಿ ಅವ್ರ ಹೆಸರು ಟ್ರಾನ್ಸ್ಫರ್. ಈ ರೇಟ್ಗೆ ಬ್ರೀಜಾ ಯಾರು ಮಾರೋದಿಲ್ಲ ಸರ್. ಚಾಲೆಂಜಿಂಗ್ ರೇಟ್ ಇದು. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಇದೆ. ನಮ್ಮ ಹಾಸನ್ ಡಿಸ್ಟಿಕ್ ಅಲ್ಲಿ ಕರ್ನಾಟಕದಲ್ಲಿ ಯಾರು 18 ಮಾಡಲ್ ಸಿಂಗಲ್ ಓನರ್ ವಿತ್ ಮ್ಯಾಗಲ್ ಕೂಡ ಇದೆ. ಈ ಗಾಡಿ ಕೂಡ ಬಂದು 5,25,000 ಫೈನಲ್ ಫೈನಲ್. ಇದು ಎಲ್ ಡಿ ಆಪ್ಷನ್ ಅಲ್ಲೂ ಎರಡು ಪವರ್ ವಿಂಡೋ ಬರುತ್ತೆ, ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ. 5,25,000 ಚಾನ್ಸ್ ರೇಟ್ ಗಾಡಿ ಇದು. ಇದಕ್ಕೆ ಟ್ಯಾಕ್ಸ್ ಬಂದ್ರೆ ಒಂದು 80-85,000 ಅಷ್ಟೇ ಬರುತ್ತೆ ಟ್ಯಾಕ್ಸ್ ಇದಕ್ಕೆ. ಈ ಗಾಡಿ ಬಂದು ನಿಮ್ಗೆ ರಿಜಲ್ ಗಾಡಿ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು. ಓಕೆ ಸರ್, ಈಗ ಹಿಡಿದಿದ್ದು ಯಾವ ಮಾಡಲ್ ಸರ್ ಈ ಗಾಡಿ ಬಂದು? ಗಾಡಿ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು. ಸರ್, ಇದು LDI 4 ಪವರ್ ವಿಂಡೋ ಮಾತ್ರ ಇಲ್ಲ, ಬಟ್ ಗಾಡಿ ಗುಡ್ ಕಂಡೀಷನ್ ಇದೆ. 4 ಹೊಸ ಟೈರ್ ಇದೆ, ಹೊಸ ಬ್ಯಾಟ್ರಿ ಇದೆ. ಇದು ಕೂಡ K13 ಆಗುತ್ತೆ ಗಾಡಿ. ಇದು ನಂಬರ್ ವೇಟ್ ಮಾಡ್ತಾ ಇದೀವಿ. ಈ ಗಾಡಿನ 275 ಹೇಳ್ತೀವಿ. ಮುಂದೆ ಬನ್ನಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 2012 ಮಾಡಲು ಡೀಸೆಲ್ ವೆಹಿಕಲ್ LDI. ಇದು ಆಲ್ರೆಡಿ K ಆಗಿದೆ, ಗಾಡಿ ಗುಡ್ ಕಂಡೀಷನ್ ಇದೆ. ಇನ್ನೊಂದು ನಮ್ಮ ಬಡವರ ಬಂದು ಅಂತ ಹೇಳ್ತಿರುವ ಶಿಫ್ಟ್ ಇದೆ. ನಿಮ್ಗೆ ಒಳ್ಳೆ ಗಾಡಿ ಇದೆ ನೋಡ್ಕೊಂಡ್ರು. ನಿಮ್ಗೆ ಫ್ರಂಟ್ ಲುಕ್ ಕೂಡ ತೋರಿಸ್ತೀವಿ ವಿತ್ ಮ್ಯಾಗಲ್ ಕೂಡ ಇದೆ. ಗಾಡಿ ಕೂಡ ನೋಡ್ಕೋಬಹುದು. ಟೈರ್ಸ್ ಕೂಡ ಒಂದು 4 ಕೂಡ ಫ್ರೆಶ್ ಆಗ್ತಿದೆ. ವಿತ್ ಕಂಪೇರ್ ಅಂತ ಮ್ಯಾಗಲ್ ಕೂಡ ಇದೆ ಗಾಡಿ ಸರ್. ಮತ್ತೆ ನಿಮ್ಗೆ ಒಳಗಡೆ ನಿಮ್ಗೆ ಇಂಟೇಲ್ಸ್ ಕೂಡ ತೋರಿಸ್ತೀವಿ. ಇಂಟೇಲ್ಸ್ ಕೂಡ ಹೋಗ್ತಿರ್ಬೋದು. ವಿತ್ ನಿಮ್ಗೆ ಅಡೌಟ್ ಇದೆ ಮತ್ತೆ ಸರ್. 2014 ZDI ಇದು. ಇದು ಆಲ್ರೆಡಿ ಶೋಲ್ಡ್ ಆಗಿದೆ ಸರ್. ಗಾಡಿ ಶೋಲ್ಡ್ ಆಗಿದೆ. ಇದು ಆಲ್ರೆಡಿ ಶೋಲ್ಡ್ ಅಡ್ವಾನ್ಸ್ ಆಗಿದೆ. ಪೆಟ್ರೋಲ್ ಇದು ಟಾಪ್ ಎಂಡ್. ಓಕೆ, ಟೈರ್ಸ್ ಕೂಡ
ಪೆಟ್ರೋಲ್ ಇದು ಟಾಪ್ ಎಂಡ್ ಗಾಡಿ ಎಬಿಎಸ್ ಇದು. ಓಕೆ ಸರ್, ಈಗ ಗಾಡಿ ಇದು ಮಾಡಲ್ ಹೇಳಿ ಸರ್, ಮತ್ತೆ ಪ್ರೈಸ್ ಎಲ್ಲ ಹೇಳಿ ಸರ್. ಸರ್, ಇದು ಮಾಡಲ್ 2010 ಮಾಡಲ್, ಫುಲ್ ಟಾಪ್ ಎಂಡ್ ಗಾಡಿ, ಪೆಟ್ರೋಲ್ ಝಡ್ ಎಕ್ಸ್ ಆಗಿ. ಸರ್, ಈ ಗಾಡಿ ಆಲ್ರೆಡಿ ಸೆಕೆಂಡ್ ಓನರ್, ಇದು ಕೂಡ ನಂಬರ್ ಆಲ್ರೆಡಿ ಆಗಿದೆ, ನಂಬರ್ ವೈಟ್ ಮಾಡ್ತಾ ಇದೀವಿ. ಈ ಗಾಡಿ ನಿಮ್ಗೆ 280,000 ಹೇಳ್ತೀವಿ, ಇದು ಒಳ್ಳೆ ರೇಟ್ ಅಲ್ಲಿ ಗಾಡಿ ಇದೆ, ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಇದನ್ನ ಮತ್ತೆ ಇನ್ನೊಂದು ಶಿಫ್ಟ್ ಶಿಫ್ಟ್ ಹೋಗುತ್ತಿರ್ಬೋದು, ಇನ್ನೊಂದು ನಿಮ್ಗೆ ಶಿಫ್ಟ್ ಹೋಗ್ತಾ ಇದೆ, ನಿಮ್ಗೆ ಫ್ರಂಟ್ ಕೂಡ ನೋಡ್ಕೋತಿರ್ಬೋದು. ನಿಮ್ಗೆ ಟೈರ್ ಸ್ಕ್ರೂ ಅಂತ ಟೈರ್ ಸ್ಕ್ರೂ ನಿಮ್ಗೆ ಒಂದು 70% ಡೈರಿ ಡಿಗ್ರಿ ಇರ್ತಿಲ್ಲ, ಹೊರಗಡೆ ಎಂಟೇ ಸ್ಕ್ರೂ ಅಂತ ಕೊಡ್ತೀನಿ, ನೋಡ್ಕೋತಿರ್ಬೋದು. ಮತ್ತೆ ನಾಲ್ಕು ಎರಡು ಕೂಡ ನಿಮ್ಗೆ ಎರಡು ಪವರ್ ಡೆ ಬರುತ್ತೆ ನಿಮ್ಗೆ ಫ್ರಂಟ್ ಅಲ್ಲಿ, ಒಂದು ಬ್ಯಾಕ್ ಸೈಡ್ ನಿಮ್ಗೆ ಮ್ಯಾನ್ಯುಲ್ ಸಹ ಬರುತ್ತೆ ಗಾಡಿಯಲ್ಲಿ. ನಾಲ್ಕು ಪವರ್ ಇದೆ ಗಾಡಿ, ನಾಲ್ಕು ಇದೆ, ಫಿಟೆಡ್ ಇದೆ. ಸರ್, ಇದು ಎಲ್ಎಕ್ಸ್ ಐ ಫಿಟೆಡ್, ನಾಲ್ಕು ಪವರ್ ವಿಂಡ್ ಇದೆ. ಗಾಡಿ ಓಡಿದ್ರು ಜಸ್ಟ್ ಬರೀ 30,000 ಓಡಿದೆ, ಇದು ಕೂಡ ನಂಬರ್ ಆಗಿದೆ, ಸೆಕೆಂಡ್ ಓನರ್, ನಂಬರ್ ವೈಟ್ ಮಾಡ್ತಿದೀವಿ. ಸರ್, ಈ ಗಾಡಿ ಬರೀ 30,000 ಓಡಿದೆ ಸರ್, ಶೋರೂಮ್ ಹಿಸ್ಟ್ರಿ. ನಾಲ್ಕು ಹೊಸ ಟೈರ್ ಇದೆ, ಇದು ಚಾನ್ಸ್ ಸೆಟಲ್ ಕೊಡ್ತೀವಿ ಸರ್. ಸರ್, ಇದು ವಿತ್ ರಿಜಿಸ್ಟ್ರೇಷನ್ ಫೈನಲ್ ಟು ಫೈನಲ್ 1,85,000 ಕೊಡ್ತೀವಿ ಸರ್. ಗಾಡಿ ರನ್ ಆಗಿರೋದು ವಿತ್ ಕೆ, ಗಾಡಿ ಓಡಿರೋದು ಬಂದ್ಬಿಟ್ಟಿದ್ದು ಜಸ್ಟ್ ಬರೀ 30,000 ಓಡಿದೆ ಅಷ್ಟೇ, ಒರಿಜಿನಲ್ ಶೋರೂಮ್ ರೆಕಾರ್ಡ್ ರೇಟ್ ಬರೀ 30,000 ಓಡಿದೆ ಗಾಡಿ. ಇದು ಶಿಫ್ಟ್ ರೆಡಿ ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು ಎಲ್ಲಿ ಕೂಡ ಸ್ಟಾರ್ಟಿಂಗ್ ಹೆಚ್ಚು ಮಾಡಿಲ್ಲ. ಗಾಡಿ ಮತ್ತೆ ತುಂಬಾ ಚೆನ್ನಾಗಿ ಈ ಗಾಡಿ ಕೂಡ ಬಂದು ಅದೇ ಸರ್, ಈಗ ಗಾಡಿದು ಡೀಟೇಲ್ಸ್ ಎಲ್ಲ ಹೇಳಿ ಸರ್. ಆಗಿ 2013 ಮಾಡಲು, ಸೆಕೆಂಡ್ ಓನರ್. ಓಕೆ ಸರ್, ಇದು ಒಳ್ಳೆ ಚಾನ್ಸ್ ರೇಟಲ್ ಗಾಡಿ ಇದೆ. ಇದು ವಿತ್ ಎನ್ಒಸಿ, ಇದು ಅಷ್ಟೇ ಚಾಲೆಂಜಿಂಗ್ ರೇಟಲ್ ಗಾಡಿ ಕೊಡೋಣ. ಇದು ಬಂದ್ಬಿಟ್ಟು ನಿಮ್ಗೆ ವಿತ್ ಎನ್ಒಸಿ 290,000 ಚಾಲೆಂಜಿಂಗ್ ರೇಟಲ್ ಕೊಡ್ತೀನಿ ಸರ್. ವಿತ್ ಎನ್ಒಸಿ 290,000 ರೂಪಾಯಿಗೆ ಗಾಡಿ ವಿತ್ ಎನ್ಒಸಿ ಕೊಡ್ತೀನಿ ಸರ್. ಗಾಡಿ 790,000 ರೂಪಾಯಿಗೆ ಗಾಡಿ ಮಾತ್ರ ಎನ್ಒಸಿ ಎಲ್ಲ ಕೊಟ್ಟು ಗಾಡಿ ಚೆನ್ನಾಗಿದೆ, ಫುಲ್ ಟಾಪ್ ಎಂಡ್. ಯಾವ ಮಾಡಲ್ ಅಂತ ಸರ್ ಗಾಡಿ ಬಂತು ಸರ್? 2013 ಮಾಡಲ್ ಗಾಡಿ ಸರ್, ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆ ಗಾಡಿ, ಮಾತ್ರ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು. ಮತ್ತೆ ಇನ್ನೊಂದು ನಿಮ್ಗೆ ಇನ್ನೊಂದು ಶಿಫ್ಟ್ ಬೇಕಂದ್ರೆ ನೋಡ್ಬೋದು, ಶಿಫ್ಟ್ ಶಿಫ್ಟ್ ಇಲ್ಲ, ಡಿಸೈರ್ ಡಿಸೈರ್ ಈ ಗಾಡಿ ಕೂಡ ಬಂದು ನಿಮ್ಗೆ ಫ್ರಂಟ್ ಲುಕ್ ಕೂಡ ತೋರಿಸ್ತಾ ಇದೆ ನೋಡ್ಕೋತಿರ್ಬೋದು. ಮತ್ತೆ ನಿಮ್ಗೆ ಟೈರ್ ಸ್ಕ್ರೂ ನೋಡ್ಕೊಂಡು ಟೈರ್ ಸ್ಕ್ರೂ ನಿಮ್ಗೆ ಒಂದು 60% ಏರ್ ಈ ಗಾಡಿ ಕೂಡ, ಒಳಗಡೆ ಇಂಟರೆಸ್ಟ್ ಕೂಡ ತೋರಿಸ್ತೀನಿ, ಇಂಟರೆಸ್ಟ್ ಕೂಡ ನೋಡ್ಕೋತಿರ್ಬೋದು. ಮತ್ತೆ ಸೀಟ್ ಕೂಡ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು. ಮತ್ತೆ ನಿಮಗೆ ಬ್ಯಾಕ್ ಸೈಡ್ ಸೀಟ್ ಕೂಡ ನೋಡ್ತಿರ್ಬೋದು, ಮತ್ತೆ ನಾಲ್ಕು ಕೂಡ ನಿಮಗೆ ಸಿಸ್ಟಮ್ ಕೂಡ ಬರ್ತಿದ್ದೀನಿ ಬೇಸಿಕ್. ಓಕೆ ಬೇಸಿಕ್, ನಿಮ್ಗೆ ಫ್ರಂಟ್ ಲುಕ್ ಕೂಡ ತೋರಿಸ್ತೀನಿ, ಪ್ರೊಫೈಲ್ ಎಲ್ಲ ತೋರಿಸ್ತೀನಿ, ಮತ್ತೆ ಬ್ಯಾಕ್ ಸೈಡ್ ಬಟನ್ ಕೂಡ ನೋಡ್ಕೋಬಹುದು. ಎಲ್ಲಿ ಕೂಡ ಸ್ಕ್ರಾಚಸ್ ಸೈಡ್ ಎನ್ಸು ಮಾಡಿಲ್ಲ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಈ ಗಾಡಿ ಕೂಡ ಬಂದು. ಓಕೆ ಸರ್, ಈಗ ಗಾಡಿದು ಡೇಟಾ ಸರ್ ಹೇಳಿ ಸರ್, ಡಿಸೈನ್ ಸರ್? ಇದು ಎಲ್ ಡಿ ಐ, ಎಲ್ ಡಿ ಐ ಎಸಿ ಪವರ್ ಸ್ಟೇರಿಂಗ್ ಬರುತ್ತೆ, ನಾಲ್ಕು ಪವರ್ ವಿಂಡೋ ಇಲ್ಲ ಅಷ್ಟೇ ಗಾಡಿಯಲ್ಲಿ. ಇದು ಸೆಕೆಂಡ್ ಓನರ್, ಇದಕ್ಕೂ ಕೂಡ ನಂಬರ್ ವೈಟ್ ಮಾಡ್ತಾ ಇದೀವಿ, ಆಲ್ರೆಡಿ ಸೆಕೆಂಡ್ ಓನರ್ 14 ಮಾಡಲ್ ಆಗಿದೆ ಸರ್. ಇದು ಒಳ್ಳೆ ಪ್ರೈಸ್ ಗಾಡಿ ಕೊಡೋಣ ಸರ್, 385,000 ರೂಪಾಯಿ ಹೇಳ್ತೀರಿ, ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಡಿಸೈರ್ 14 ಮಾಡಲು, ಇದು ಒಳ್ಳೆ ರೇಟಲ್ಲಿ ಇದೆ, 385,000 ಹೇಳ್ತಾ ಇದ್ದೀನಿ, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ, ಬನ್ನಿ ಒಳ್ಳೆ ಗಾಡಿ ತಗೊಂಡೋಗಿ. ಇಲ್ಲ ವೈಟ್ ಬೋರ್ಡ್, ವೈಟ್ ಬೋರ್ಡ್ ವೈಟ್ ಬೋರ್ಡ್ ಗಾಡಿದು ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು. ನಾಲ್ಕು ಕೂಡ ಪವರ್ ವಿಂಡೋ ಬರುತ್ತೆ ಗಾಡಿಯಲ್ಲಿ ಕೂಡ, ಟಿಟಿಎಸ್ ಇದು ಪವರ್ ವಿಂಡೋ ಬರುತ್ತೆ, ನಾಲ್ಕು ಕೂಡ ಡಬಲ್ ಏರ್ ಬ್ಯಾಗ್ ಬರುತ್ತೆ. ಮ್ಯಾಗಲ್ ಕೂಡ ಹಾಕ್ತಿದ್ರೆ ಗಾಡಿ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು. ಈಗ ಸರ್, ಈಗ ಇ ಟಿ ಎಸ್ ಬಗ್ಗೆ ಡಿಟೇಲ್ಸ್ ಹೇಳಿ ಸರ್. ಆಗಿ
ಸರ್ ಇದು 2012-13 ರಿಜಿಸ್ಟ್ರೇಷನ್. ಇದಕ್ಕೆ GD ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ. ಇದು ಆಲ್ರೆಡಿ ಗಾಡಿ ನಂಬರ್ ಬಂದಿದೆ, ನಂಬರ್ ಪ್ಲೇಟು ಬೇರೆ ಚೇಂಜ್ ಮಾಡ್ತೀರಿ. ಗಾಡಿ ನಂಬರ್ ಬಂದ್ಬಿಟ್ಟು K13MA 555 ಗಾಡಿ ನಂಬರು. ಸರ್ ಇದು ಒಳ್ಳೆ ರೇಟ್ ಗಾಡಿ ಕೊಡ್ತೀನಿ, ತುಂಬಾ ಚೆನ್ನಾಗಿದೆ ಗಾಡಿನೂ, ಇಂಜಿನ್ ಎಲ್ಲ ಚೆನ್ನಾಗಿದೆ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 385,000 ಹೇಳ್ತೀರಿ, ಮುಂದೆ ಬನ್ನಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಿ. ಗಾಡಿ ನಂಬರ್ ಫ್ಯಾನ್ಸಿ ನಂಬರ್ 555 ಗಾಡಿ ನಂಬರ್ ಸರ್. ಟ್ರಿಪಲ್ ಫೈವ್ ಒಂದು ಫ್ಯಾನ್ಸಿ ನಂಬರ್, ಲೋಕಲ್ ಪಾರ್ಕಿಂಗ್ ಕೂಡ ಆಗಿದೆ ಈ ಗಾಡಿ ಕೂಡ ಬಂದು. ಸರ್ ಫೈನಲ್ ಡೆಟ್ ಫೈನಲ್ ಹೇಳಿ ಪ್ರೈಸ್? ಸರ್ ಇದು ಡೆಟ್ ಫೈನಲ್ ಒಂದು 365 ಡೆಟ್ ಫೈನಲ್ ಕೊಡ್ತೀವಿ ಸರ್. 365 ಡೆಟ್ ಫೈನಲ್? ಹೌದು ಸರ್. ಓಕೆ ಸರ್, ಮತ್ತೆ ಇನ್ನೊಂದು ದಸರಾ ಏನ್ ಇರ್ಬೋದು, ದಸರಾ ಇದು ಲೋಕಲ್ ನಮ್ಮ ಕಂಡಕ್ಟ್ ರೆಸಿಸ್ಟೆಂಟ್ ಗಾಡಿ ಈ ಗಾಡಿ ಕೂಡ ಬಂದು ನೋಡ್ತಾರಲ್ಲ, ಮತ್ತೆ ನಿಮ್ಗೆ ಫ್ರೆಂಡ್ ಕೂಡ ತೋರಿಸ್ತಾ ಇದೀನಿ. ಮತ್ತೆ ನಿಮ್ಗೆ ಸೈಡ್ ಪ್ರೊಫೈಲ್ ನೋಡ್ಕೊತಾ ಇರ್ಬೋದು, ಮತ್ತೆ ಟೈರ್ಸ್ ಕೂಡ ನೋಡ್ಬೋದು. ಟೈರ್ಸ್ ಕೂಡ ನಾಲ್ಕು ಕೂಡ ಫ್ರೆಶ್ ಆಗಿದ್ರೆ ಸಂಸ್ಕೃತಿ ಬಂದಿರ್ತಾವೆ, ಮ್ಯಾಗ್ ಕೂಡ ಇದೆ ಒಳಗಡೆ ಇಂಜಿನ್ಸ್ ತೋರಿಸಿ ನೋಡ್ಕೊತಾ ಇರ್ಬೋದು. ಮತ್ತೆ ನಿಮ್ಗೆ ಬ್ಯಾಕ್ ಸೈಡ್ ತೋರಿಸ್ತಾ ಇರ್ಬೋದು, ಗಾಡಿ 85 PS ಆಪ್ಷನಲ್ ಸರ್. ಇದು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಈ ಗಾಡಿ ಸಣ್ಣ ಪುಟ್ಟ ಸ್ವಲ್ಪ ಪ್ರಾಬ್ಲಮ್ ಇದೆ, ರೆಡಿ ಮಾಡಿಸ್ಕೊಡ್ತೀವಿ. ಸ್ಟಾರ್ಟಿಂಗ್ ಕಂಡೀಷನ್ ಇಲ್ಲ, ಬ್ಯಾಟ್ರಿ ವೀಕ್ ಇದೆ, ಎಲ್ಲ ರೆಡಿ ಮಾಡ್ಕೊಡ್ತೀವಿ ಸರ್. ಇದು 400,000-1,000 ರೂಪಾಯಿ ಹೇಳ್ತೀವಿ, ಹೆಚ್ಚು ಕಮ್ಮಿ ಗಾಡಿ ಮಾಡ್ಕೊಡ್ತೀವಿ ಸರ್. ಇದು 4-5 ಲಕ್ಷ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ನೋಡ್ಕೊಂಡ್ರಲ್ಲ. ಮತ್ತೆ ಇನ್ನೊಂದು ನಿಮಗೆ ಇನ್ನೊಂದು ನಮ್ದು ಶಿಫ್ಟ್ ಶಿಫ್ಟ್ LDI ಆಪ್ಷನಲ್ ಗಾಡಿ ಓಕೆನಾ. ಫ್ರಂಟ್ ಲುಕ್ ಕೂಡ ತೋರಿಸ್ತೀನಿ, ನಿಮ್ಗೆ ಟೈರ್ಸ್ ಕೂಡ ನೋಡ್ಬೋದು. ಟೈರ್ಸ್ ಕೂಡ ನಿಮಗೆ ಒಂದು 80% ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಗಾಡಿಯಲ್ಲಿ ಕೂಡ, ಅದು ಕೂಡ ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಗಾಡಿಯಲ್ಲಿ ಕೂಡ. ಓಕೆ ಸರ್, ಈಗ ಮಾಡಲು ಸಿಂಗಲ್ ಓನರ್ LXI ಆಪ್ಷನಲ್ ಇದೆ, LDI ಆಪ್ಷನಲ್ ಸಾರಿ, LDI ಆಪ್ಷನಲ್ ಸಿಂಗಲ್ ಓನರ್. ನಾವು ಡೀಲರ್ಗೂ ಗಾಡಿ ಕೊಡ್ತೀವಿ, ಕಸ್ಟಮರ್ಗೂ ಗಾಡಿ ಕೊಡ್ತೀವಿ. ನೋಡಿ ಈ ಗಾಡಿ ಒಂದು 10,000 ರೂಪಾಯಿ ಖರ್ಚು ಮಾಡ್ಕೊಂಡ್ರೆ ಒಳ್ಳೆ ಗಾಡಿ ಇದು. 2015 ಮಾಡಲು ವಿತ್ NOC ಕೊಟ್ರೆ ನಿಮ್ಗೆ 3,10,000 ಗಾಡಿ ವಿತ್ NOC ಗಾಡಿ ಕೊಡ್ತೀವಿ ಸರ್. ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕು ಆಸ್ ಇಟ್ ಈಸ್ ಕಂಡೀಷನ್, ಬಟ್ ಇಂಜಿನ್ 4 ಹೊಸ ಟೈರು ಎಲ್ಲ ಇದೆ ಸರ್. ವಿತ್ NOC 3,10,000 ರೂಪಾಯಿ ಗಾಡಿ ಕೊಡ್ತೀವಿ. ಇದು ಚಾಲೆಂಜಿಂಗ್ ಪ್ರೈಸ್ ಸರ್ ಗಾಡಿ. 3,10,000 15 ವಿತ್ NOC ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿ ಈಗ ಬಂದು 3,10,000 ಫೈನಲ್ ಟು ಫೈನಲ್ ಕೊಡ್ತಾರೆ, ಮತ್ತೆ NOC ಕೂಡ ಇರುತ್ತೆ ಸರ್. ಓಕೆ ಸರ್, ಈಗ ಬನ್ನಿ. ಓಕೆ ಸರ್, ಈಗ ಗಾಡಿಗಳ ಬಗ್ಗೆ ಎಲ್ಲ ಮಾತಾಡಿದ್ರೆ ನೀವು ಸರ್ ನೋಡಿ ಇಲ್ಲಿ ಎಲ್ಲ ಏನು ರೀಸೇಲ್ ವೆಹಿಕಲ್ಸ್ ಇದೆಯೋ ಪ್ರತಿಯೊಂದು ವೆಹಿಕಲ್ ರೀಸೇಲ್ ಇರೋ ಗಾಡಿನ ನಾವು ತರೋದು. ಈಗ ಎಲ್ಲ ಗಾಡಿ ಕೆಲವು ಗಾಡಿದು ಫೈನಲ್ ಪ್ರೈಸ್ ಹೇಳಿದೀನಿ, ಕೆಲವು ಗಾಡಿ ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ, ಕೆಲವು ಗಾಡಿ NOC ಕೊಡ್ತೀನಿ. ಬರೀ NOC ಕೊಡ್ತಾರೆ ಅಂತ ಭಯ ಬೀಳ್ಬೇಡಿ, ನಿಮ್ಗೆ ಏನಿದೆಯೋ RTO ಏಜೆಂಟ್ ಅಂತ ಕೊಟ್ಟು ನಿಮ್ಗೆ ಏನಿದೆ ಎಲ್ಲ ಸಾಲ್ವ್ ಮಾಡ್ಕೊಡ್ತೀನಿ ನಾವು. ಇಲ್ಲಿ ಏನೇ ಬಂದ್ರು ಎಲ್ಲ ರೀಸೇಲ್ ಗಾಡಿನೇ ನಿಮ್ಗೆ ಯಾವ್ದೋ ವೆಹಿಕಲ್ ರಿಪೇರಿ ಅದು ಇದ್ರೆ ವಾಪಸ್ ತಂದ್ಬಿಡ್ಬೋದು ನೀವು ಗಾಡಿ. ನೀವು ತಗೊಂಡು ಒಂದ್ ದಿವಸ 2 ದಿವಸ ಏನಾದ್ರು ರಿಪೇರಿ ಬಂತ ತಗೊಂಡ್ಬಂದು ನಾವು ಮಾಡಿಸ್ಕೊಡ್ತೀವಿ ಸರ್.